ಸ್ನೇಹಿತರೆ ಜನ್ಮಭೂಮಿ ಕನ್ನಡ ಚಾನೆಲ್ಗೆ ಸ್ವಾಗತ ಮೈಸೂರು ದಸರಾ ಉತ್ಸವ ಎಂದರೆ ಹೇಳಬೇಕಿಲ್ಲ ಅದರ ವೈಭವ ಅದ್ಭುತತನಕ್ಕೆ ಮತ್ತೊಂದು ಸಾಟಿ ಇಲ್ಲ ಇಂತಹ ದಸರಾದಲ್ಲಿ ಅದೊಂದು ವರ್ಷ ವಿಜ್ಞಾನಿಯೊಬ್ಬರು ಪಿಯಾನೋ ನುಡಿಸಿ ಆಗಿನ ಮಹಾರಾಜರಾಗಿದ್ದ ಜಯಚಾಮರಾಜೇಂದ್ರ ಒಡೆಯರ್ ಅವರಿಂದ ಮೆಚ್ಚುಗೆ ಪಡೆದಿದ್ದರು ಕೆಲಸ ಯಾವುದೇ ಇರಲಿ ಪಟ್ಟು ಹಿಡಿದು ಶ್ರದ್ಧೆಯಿಂದ ಮುಗಿಸುವ ಛಾತಿ ಅವರದಾಗಿತ್ತು ನಂಬಿಕೆಗೆ ತುಸು ಲೋಪವೂ ಬರದಂತೆ ಎಚ್ಚರಿಕೆ ವಹಿಸಿ ಕೆಲಸ ಮುಗಿಸುವ ತನಕ ಕಠಿಣ ಶ್ರಮ ವಹಿಸುತ್ತಿದ್ದರು ಹೀಗೆ ನಾನಾ ತರದ ವಿಶೇಷತೆಗಳನ್ನು ಹೊಂದಿದವರು ಭಾರತದ ಅಗ್ರಗಣ್ಯ ಪರಮಾಣು ವಿಜ್ಞಾನಿ ಎನಿಸಿರುವ ಡಾಕ್ಟರ್ ರಾಜರಾಮನ್ ತುಮಕೂರು ಜಿಲ್ಲೆಯ ತಿಪಟೂರಿನ ರುಕ್ಮಿಣಿ ಹಾಗೂ ರಾಮಣ್ಣ ದಂಪತಿಯ ಮಗನಾಗಿ ರಾಜರಾಮನ್ ಜನಿಸಿದ್ದು 1925 ರ ಜನವರಿ 28ರಂದು ತಂದೆ ಸಂಗೀತದಲ್ಲಿ ಬಹುದೊಡ್ಡ ಹೆಸರು ಮಾಡಿದ ಕಲಾವಿದರು ಹೀಗಾಗಿ ರಾಜರಾಮನ್ ಕೂಡ ಬಾಲ್ಯದಲ್ಲೇ ಸಂಗೀತದಿಂದ ಪ್ರೇರೇಪಿತರಾದರು ಮುಂದೆ ಬೆಂಗಳೂರಿನ ಬಿಷಪ್ ಕಾಟನ್ ಬಾಯ್ಸ್ ಹೈಸ್ಕೂಲಿನಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾಗ ಐರಿಷ್ ಪಿಯಾನೋ ವಾದಕಿ ಮದರ್ ಮೌರಿಸಾ ಅವರಿಂದ ಪಿಯಾನೋ ಕಲಿತರು 15 ವರ್ಷಗಳ ಕಾಲ ಅಭ್ಯಾಸ ಮಾಡಿದ್ದು ಮಾತ್ರವಲ್ಲ ಮೈಸೂರಿನಲ್ಲಿ ಕಚೇರಿ ಸಹ ನೀಡಿದ್ದರು ಈ ಕಚೇರಿಯಲ್ಲಿ ರಾಮಣ್ಣ ಪ್ರತಿಭೆಗೆ ತಲೆದೂಗಿದ ಮಹಾರಾಜರು 1937ರಲ್ಲಿ ದೊಡ್ಡ ಕಚೇರಿಯನ್ನು ಏರ್ಪಡಿಸಿದ್ದರು ವಿಜ್ಞಾನಕ್ಕೂ ಮತ್ತು ಸಂಗೀತಕ್ಕೂ ಅನನ್ಯ ಸಂಬಂಧವಿರುವುದನ್ನು ಪತ್ತೆಹಚ್ಚಿದ ರಾಮಣ್ಣ ಮುಂದೆ ವಿಜ್ಞಾನದಲ್ಲಿ ಬಹುದೊಡ್ಡ ಸಾಧನೆ ಮಾಡಿದ್ದು ಇತಿಹಾಸದ ಪುಟಗಳಲ್ಲಿ ಸೇರಿಕೊಂಡಿದೆ ಬೆಂಗಳೂರಿನಲ್ಲಿ ಪ್ರೌಢಶಿಕ್ಷಣ ಮುಗಿಸಿದ ರಾಜರಾಮನ್ ಮದ್ರಾಸಿನಲ್ಲಿ ಬಿಎಸ್ಸಿ ಪದವಿ ಪಡೆದರು 1945ರಲ್ಲಿ ಉನ್ನತ ವ್ಯಾಸಂಗಕ್ಕಾಗಿ ಲಂಡನ್ಗೆ ತೆರಳಿದರು ವಿಶೇಷವೇನೆಂದರೆ ಲಂಡನ್ನಿನಲ್ಲಿ ರಾಮಣ್ಣ ಅವರಿಗೆ ಹೋಮಿ ಜಹಾಂಗೀರ್ ಬಾಬಾ ಪರಿಚಯವಾಯಿತು ರಾಮಣ್ಣ ಅವರಲ್ಲಿದ್ದ ಛಲ ಶ್ರದ್ಧೆ ಗಮನಿಸಿದ ಹೋಮಿ ಬಾಬಾ ಪರಮಾಣು ವಿಜ್ಞಾನದ ಅಧ್ಯಯನದಲ್ಲಿ ತೊಡಗಿಸಿಕೊಳ್ಳುವಂತೆ ಸಲಹೆ ನೀಡಿದರು ಅದರಂತೆ ಲಂಡನ್ನ ಕಿಂಗ್ಸ್ ಕಾಲೇಜಿನಲ್ಲಿ ಪರಮಾಣು ವಿಜ್ಞಾನ ಅಭ್ಯಾಸ ಮಾಡಿ 1949ರಲ್ಲಿ PhD ಪದವಿ ಪಡೆದರು ತದನಂತರ ಭಾರತಕ್ಕೆ ಮರಳಿದ ರಾಜರಾಮನ್ ಗುರು ಓಮಿ ಜಹಾಂಗೀರ್ ಬಾಬಾ ಅವರೊಡನೆ ಕೆಲಸ ಮಾಡತೊಡಗಿದರು ಭಾರತದಲ್ಲಿ ಭೌತ ವಿಜ್ಞಾನ ಅಭಿವೃದ್ಧಿಗಾಗಿ ಶ್ರಮಿಸಿದ ಅವರು ಪರಮಾಣು ಕೇಂದ್ರದ ವಿದಳನ ವಿಷಯದಲ್ಲಿ ಆಳವಾದ ಸಂಶೋಧನೆ ಕೈಗೊಂಡರು ಸಂಶೋಧನೆಯಲ್ಲಿ ಪೂರ್ತಿಯಾಗಿ ತೊಡಗಿಸಿಕೊಂಡಿದ್ದರು ಹುದ್ದೆ ಅಧಿಕಾರಕ್ಕಾಗಿ ಎಂದಿಗೂ ಬೆನ್ನು ಹತ್ತಿದವರಲ್ಲ ಆದರೆ ರಾಮಣ್ಣರಲ್ಲಿದ್ದ ಅಪಾರ ಶಕ್ತಿ ಪ್ರತಿಭೆ ಗಮನಿಸಿ ಒಂದೊಂದೇ ಜವಾಬ್ದಾರಿಗಳು ಹೆಗಲಿಗೇರಿದವು ಅದು 70ರ ದಶಕ ವಿಶ್ವದ ಬೃಹತ್ ರಾಷ್ಟ್ರಗಳು ಅಣುಬಾಂಬ್ ಸಾಮರ್ಥ್ಯದಿಂದ ಜಾಗತಿಕ ಭೂಪಟದಲ್ಲಿ ಹೆಗ್ಗುರುತು ಮೂಡಿಸಿದ್ದವು ಅಮೆರಿಕದ ಸಾರ್ವಭೌಮತ್ವ ಹಾಗೂ ಚೀನಾ ಪಾಕಿಸ್ತಾನಗಳ ವೈರತ್ವದ ನಡುವೆಯೇ ಭಾರತ ಕೂಡ ಸ್ಮೈಲಿಂಗ್ ಬುದ್ಧನ ಹೆಸರಿನಲ್ಲಿ ಶಾಂತಿಗಾಗಿ ಅಣುಪರೀಕ್ಷೆ ನಡೆಯಲು ನಿರ್ಧರಿಸಿತು ರಾಜರಾಮನ್ ನೇತೃತ್ವದಲ್ಲಿ 1974ರಲ್ಲಿ ರಾಜಸ್ಥಾನದ ಪೋಖ್ರಾನ್ನಲ್ಲಿ ಭಾರತ ಮೊಟ್ಟ ಮೊದಲ ಬಾರಿಗೆ ಅಣುಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿತು ಬಾಬಾಣು ಸಂಶೋಧನಾ ಕೇಂದ್ರದ ನಿರ್ದೇಶಕರಾಗಿ ರಾಜರಾಮನ್ ಈ ಕಾರ್ಯಾಚರಣೆಯನ್ನು ಅತ್ಯಂತ ಗೌಪ್ಯವಾಗಿ ಮತ್ತು ಯಶಸ್ವಿಯಾಗಿ ನೆರವೇರಿಸಿದ್ದರು ಹೋಮಿ ಬಾಬಾ ಮಾರ್ಗದರ್ಶನದಲ್ಲಿ ರಾಜರಾಮನ್ ಅಣುವಿಜ್ಞಾನ ಕ್ಷೇತ್ರದಲ್ಲಿ ಪ್ರವೇಶ ಪಡೆದು ಸಾಧನೆಯ ಶಿಖರ ಏರಿದರು ರಾಜರಾಮನ್ 1972ರಿಂದ 1978 ಹಾಗೂ 1981ರಿಂದ 1993ರ ಅವಧಿಯಲ್ಲಿ ಬಾಬಾ ಅಣು ಸಂಶೋಧನಾ ಕೇಂದ್ರದ ನಿರ್ದೇಶಕರಾಗಿದ್ದರು ಅಷ್ಟಲ್ಲದೆ ರಕ್ಷಣಾ ಮಂತ್ರಾಲಯದ ವೈಜ್ಞಾನಿಕ ಸಲಹೆಗಾರ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯ ಮಹಾನಿರ್ದೇಶಕರಾಗಿ ಹಾಗೂ ರಕ್ಷಣಾ ಸಂಶೋಧನಾ ಕಾರ್ಯದರ್ಶಿಗಳಾಗಿ ಹೀಗೆ 3 ಹುದ್ದೆಗಳನ್ನು ಏಕಕಾಲದಲ್ಲಿ ನಿರ್ವಹಿಸಿದ್ದರು 1983ರಿಂದ ಪ್ರಾರಂಭವಾದ ಅಣುಶಕ್ತಿ ಆಯೋಗ ಹಾಗೂ ಭಾರತ ಸರ್ಕಾರದ ಅಣುಶಕ್ತಿ ವಿಭಾಗದ ಕಾರ್ಯದರ್ಶಿ ಹುದ್ದೆಯನ್ನು ಸಹ ಅಲಂಕರಿಸಿ 1987ರಲ್ಲಿ ನಿವೃತ್ತರಾದರು ನಿವೃತ್ತಿಯ ನಂತರದಲ್ಲಿ ರಾಜರಾಮನ್ ಬೆಂಗಳೂರಿನಲ್ಲಿರುವ ರಾಷ್ಟ್ರೀಯ ಪ್ರೌಢ ಅಧ್ಯಯನ ಸಂಸ್ಥೆಯ ಅಧ್ಯಕ್ಷರಾಗಿ 1987ರಿಂದ 1989ರವರೆಗೆ ಸೇವೆ ಸಲ್ಲಿಸಿದ್ದರು ಅಂತಿಮ ದಿನಗಳವರೆಗೂ ಭಾರತೀಯ ವಿಜ್ಞಾನ ಸಂಸ್ಥೆಯ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿದ್ದರು ಈ ಮಧ್ಯೆ 1990ರಲ್ಲಿ ವಿಪಿ ಸಿಂಗ್ ಸಂಪುಟದಲ್ಲಿ ಕೆಲಕಾಲ ರಕ್ಷಣಾ ರಾಜ್ಯ ಸಚಿವರೂ ಆಗಿದ್ದರು 1997ರಲ್ಲಿ ರಾಜ್ಯಸಭೆಗೆ ಆಯ್ಕೆಯಾಗಿದ್ದರು ಉತ್ತಮ ಪಿಯಾನೋ ವಾದಕರಾಗಿದ್ದ ರಾಜರಾಮನ್ ಶ್ರೇಷ್ಠ ಲೇಖಕರೂ ಆಗಿದ್ದರು ಸಂಗೀತದಲ್ಲಿ ವಿಶೇಷ ಪಾಂಡಿತ್ಯ ಹೊಂದಿದ್ದರು ದಿ ಸ್ಟ್ರಕ್ಚರ್ ಆಫ್ ಮ್ಯೂಸಿಕ್ ಇನ್ ವೆಸ್ಟರ್ನ್ ಸಿಸ್ಟಮ್ ಎನ್ನುವ ಸಂಗೀತ ಪುಸ್ತಕ ರಚಿಸಿದ್ದಾರೆ ಇಯರ್ಸ್ ಆಫ್ ಪಿಲ್ಗ್ರಿಮೇಜ್ ಇವರ ಆತ್ಮಚರಿತ್ರೆ ಶಾಂತಿ ಸ್ವರೂಪ ಭಟ್ನಾಗರ ಸ್ಮಾರಕ ಪ್ರಶಸ್ತಿ ಪದ್ಮಶ್ರೀ ಪದ್ಮಭೂಷಣ ಪದ್ಮವಿಭೂಷಣ ಮೇಘನ ಸಹ ಪದಕ ಓಂ ಪ್ರಕಾಶ್ ಭಾಷಿನ ಪ್ರಶಸ್ತಿ ಮುಂತಾದ ಅನೇಕ ಗೌರವಗಳು ರಾಜರಾಮನ್ ಅವರಿಗೆ ಸಂದಿವೆ ಪರಮಾಣು ಕ್ಷೇತ್ರದಲ್ಲಿ ಜಗತ್ತಿನ ಎದುರು ಭಾರತ ತಲೆ ಎತ್ತಿ ನಿಲ್ಲುವಂತೆ ಮಾಡಿದ ರಾಜರಾಮನ್ 2004ರ ಸೆಪ್ಟೆಂಬರ್ 24ರಂದು ಮುಂಬೈಯಲ್ಲಿ ನಿಧನರಾದರು ಗೆಳೆಯರೇ ಇದು ಈ ಹೊತ್ತಿನ ವಿಶೇಷ ಈ ವಿಡಿಯೋದ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ
ಜನ್ಮಭೂಮಿ ಕನ್ನಡ ಚಾನೆಲ್ಗೆ ಪ್ರೀ ಸಬ್ಸ್ಕ್ರೈಬರ್ ಆಗಿ ಮುಂದಿನ ವಿಡಿಯೋ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.